ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ್ ಲಾಜಿಕ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 1 OTT. ಇವತ್ತು ಎಪಿಸೋಡ್ 1 ನೋಡಿದೆ. ಫಸ್ಟ್ ಇಂಪ್ರೆಷನ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಬಿಗ್ ಬಾಸ್ನ ಯಾರ್ಯಾರು ಹೇಟ್ ಮಾಡ್ತಾಯಿದ್ರು, ಯಾರ್ಯಾರು ನೋಡಲ್ಲ ಅಂತ ಹೇಳ್ತಿದ್ರು, ಯಾಕೆ ನೋಡಲ್ಲ ಅಂತ ಹೇಳ್ತಿದ್ರು, ಎಲ್ಲದಕ್ಕೂ ಕಾರಣ ಸೋನು ಶ್ರೀನಿವಾಸ್ ಗೌಡ. ಕಾರಣ ಏನು ಅಂತ ಎಲ್ಲರಿಗೂ ಗೊತ್ತು, ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಅವಳ ಖಾಸಗಿ ವಿಡಿಯೋ ಒಂದು ವೈರಲ್ ಆಗಿತ್ತು. 18 ನಿಮಿಷದ ವಿಡಿಯೋ ಅಂತಲೇ ವೈರಲ್ ಆಗಿತ್ತು. ಆ ವೈರಲ್ ಆಗಿದ್ದ ವಿಡಿಯೋ ಒಬ್ಬರು ಈ ಥರ ಮೈ ಕೈ ತೋರಿಸಿ ಈ ಥರ ವಲ್ಗರಾಗಿ ವಿಡಿಯೋ ಮಾಡಿ ಅದರಿಂದ ಒಬ್ಬರು ಫೇಮಸ್ ಆಗ್ತಾರೆ ಅಂದರೆ ಅವ್ರನ್ನ ಬಿಗ್ ಬಾಸಿಗೆ ಕರ್ಕೊಬಂದು ನೀವು ಕೂರಿಸ್ತೀರಾ ಅಂತಂದರೆ ಅದನ್ನು ನೋಡಿ ಬೇರೆಯವರು ನಾವು ಈ ಥರ ಮಾಡಿದ್ರೆ ನಾ ಬಿಗ್ ಬಾಸಿಗೆ ಹೋಗ್ಬೋದು ಅನ್ನೋ ಅಂತ ಈ ಥರ ಮತ್ತೆ ಅವರು ಮಾಡ್ತಾರೆ ಅನ್ನೋ ಒಂದು ಥಿಂಕಿಂಗ್. ಅದರಿಂದ ಯಾರಿಗೂ ಇಷ್ಟ ಆಗಲಿಲ್ಲ. ಇಂಥವ್ರನ್ನೆಲ್ಲ ಕರ್ಕೊಂಡು ಬಿಗ್ ಬಾಸಿಗೆ ಹಾಕ್ತೀರಾ, ಇಂಥೆಂಥವರೋ ಇದ್ದಾರೆ ಸಾಧನೆ ಮಾಡಿರೋರು ಅವ್ರಿಗವರು, ಅವ್ರನ್ನ ಬಿಗ್ ಬಾಸಿಗೆ ಕರ್ಕೊಬನ್ನಿ ಅಂತ. ಪ್ಲಸ್ ಇವಾಗ ಇವತ್ತು ನಡೆದಿರೋ ಎಪಿಸೋಡಲ್ಲಿ ಅದು ಆ ವಿಡಿಯೋ ನಿಜ ಅಂತ ಒಪ್ಕೊಂಡಿದ್ದಾಳೆ. ಆ ವಿಡಿಯೋ ನಿಜ, ಇನ್ನೂ ಒಂದು ವಿಡಿಯೋ ಇದೆ ಅಂತ ಹೇಳಿದ್ದಾಳೆ. ಅದು ನಿಜ, ಓಕೆ. ಅದು ನಾವು ಇಷ್ಟು ದಿವಸ ಏನು ಅನ್ಕೊಂಡಿದ್ದು ಅಂದರೆ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಿದ್ದು ಅಂತ ನಾವು ಅಂದ್ಕೊಂಡಿದ್ದು. ಅದು ದುಡ್ಡಿಗೋಸ್ಕರನೇ ಮಾಡಿದಾಳೋ ಇಲ್ವೋ, ಬಿಗ್ ಬಾಸಿಗೆ ಹೋಗಿರೋದ್ರಿಂದ ಇದನ್ನು ಏನಿದೆ ಅವ್ಳ ಫೇಮ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೋಸ್ಕರ ಸುಳ್ಳು ಹೇಳ್ತಿದ್ದಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಹೇಳಿದ ಪ್ರಕಾರ ಅವಳಿಗೆ ಅನ್ಯಾಯ ಆಗಿರೋದಂತೂ ನಿಜ. ಆ ಅನ್ಯಾಯ ಆಗಿರೋದ್ರಿಂದ ಜನಗಳು ಅದಕ್ಕೆ ಸಪೋರ್ಟ್ ಮಾಡ್ತಾರೋ ಇಲ್ಲ, ಅನ್ಯಾಯ ಆಗಿದ್ದರೂ ಪರವಾಗಿಲ್ಲ ನಾವು ಒಬ್ರನ್ನ ಟ್ರೋಲ್ ಮಾಡಲೇಬೇಕು, ಅನ್ಯಾಯ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ. ಯಾಕೆ ಅಕಸ್ಮಾತ್ ಟ್ರೋಲ್ ಮಾಡಬೇಕು ಅವಳಿಗೆ ಹಿಂಗೆ ಅನ್ಯಾಯ ಆಗಿದೆ ಅಂತಂದ್ರು ನಾವು ಅವಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಯಾಕೆ ಅಂತ ಹೇಳಬಹುದು ಅಂತ ಏನಾದ್ರು ಕೇಳಿದ್ರೆ ಉತ್ತರ ಇದೆ. ಉತ್ತರ ಏನು ಅಂದರೆ ಅವಳ ಆ್ಯಟಿಟ್ಯೂಡ್, ಒಂದು ಅವಳ ನಡವಳಿಕೆ ಚೆನ್ನಾಗಿಲ್ಲ. ದುರಹಂಕಾರ ದೌಲತ್ತಿನ ನಡವಳಿಕೆ, ಪ್ಲಸ್ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾಳೆ. ಏನಾದರೂ ಹೇಳಿದಾಗ ದುರಹಂಕಾರ ಮಾಡ್ಕೊಂಡು ಅದಕ್ಕೆ ಯಾವುದನ್ನು ಜನಗಳು ವಿರೋಧಿಯಾಗಿಯೇ ನಡ್ಕೊಂಡಿದ್ದಾಳೆ ಎಲ್ಲ ಪ್ರತಿಯೊಂದನ್ನು. ಅದರಿಂದ ಜನಗಳಿಗೆ ಅವಳು ಕಂಡ್ರೆ ಆಗಲ್ಲ, ಅದೇ ಸತ್ಯ. ಈಗ ವಿಷಯಕ್ಕೆ ಬರ್ತೀನಿ. ಅವಳು ಎರಡು ಹಿಂಗೆ ನಾನು ಯಾರು ಅಂತ ಒಂದು ಏನೋ ಒಂದು ಇದು ಮಾಡಿಸಿದ್ರು, ಅದರಲ್ಲಿ ಎಲ್ಲರೂ ಅವ್ರವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡ್ರಿ. ಇವತ್ತಿನ ಎಪಿಸೋಡಲ್ಲಿ ಆಗಿದ್ದೆ ಅದು ಹೈಲೈಟ್, ಅದೇ ಇವತ್ತು. ಇನ್ನು ಮಾಮೂಲಿ ಕುತ್ಕೊಳ್ಳೋದು ಹೇಳೋದು ಅದು ಇದು ಇದ್ದಿದ್ದೆ, ಇನ್ನು ಲೈವ್ ಬರ್ತಾಯಿದೆ. ಅದರಲ್ಲಿ ಅವ್ರವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡ್ರು. ಅದರಲ್ಲೆಲ್ಲ ಲೋಕೇಶ್ ಅವ್ರು ಇದರಲ್ಲಿ, ಲೋಕೇಶ್ ಕುಮಾರ್ ಅವರು, ಅವ್ರ ಪ್ರಾಬ್ಲಮ್ಮು ಅದೇ ಇರೋದು ವಿಷಯ. ಅವರೊಬ್ರದ್ದು ಕತೆ ಒಂದು ಸ್ವಲ್ಪ ಇನ್ಸ್ಪೈರ್ ಅನಿಸುತ್ತೆ. ಯಾರ್ಯಾರು ನನಗೆ ನನ್ನ ಫೇವ್ರೇಟ್ ಅವರೇ ಲೋಕೇಶ್ ಅವರು ಇವಾಗ ಸದ್ಯಕ್ಕೆ. ಅದು ಬಿಟ್ಟರೆ ಜಿಂಕಲಕ್ಕ ಲಕ್ಕಲಕ್ಕ ಅವರೇ ನಂಬರ್ ಗುರುಜಿ ಅವರು. ಆ ನಂಬರ್ ಗುರುಜಿ ಅವನೊಂದು ಸ್ವಲ್ಪ ಪರವಾಗಿಲ್ಲ, ಅವನು ಇನ್ನೊಂದು ಏನೋ ಒಂದು ಹೇಳ್ದ. ನಾವು ಸಾಮಾನ್ಯರು ನಾವೆಲ್ಲ ಯೋಚನೆ ಮಾಡೋದೇನು ಅಂತಂದರೆ ಬಿಗ್ ಬಾಸಲ್ಲಿ ಹೋಗಿ ಯಾಕೆ ಅಳ್ತಾರೆ ಇವರು ಅಂತ ಒಂದು ಯೋಚನೆ ಮಾಡ್ತೀವಿ. ಅದರಲ್ಲಿ ಅವ್ನು ಕರೆಕ್ಟಾಗಿ ಹೇಳ್ದೆ ಯಾಕೆ ಹೇಳ್ತಾರೆ, ಯಾಕೆ ಹೇಳೋದೇನಕ್ಕೆ ಅಂತ ಅವನ ಒಂದು ಯೋಚನೆ. ನಮ್ಮ ಹಾಸನ ಸೈಡರೆಲ್ಲ ಗೊತ್ತಲ್ಲ ಎಲ್ಲರೂ, ನಮ್ಮ ಹಾಸನ ಸೈಡರ್ ಯಾರು ಅಷ್ಟೊಂದು ಎಮೋಷ್ನಲ್ ಆಗೋಲ್ಲ, ಆಲ್ಮೋಸ್ಟ್ ಎಮೋಷ್ನಲ್ ಆಗೋಕೆ ಹೋಗಲ್ಲ. ಅವರ ಥಿಂಕಿಂಗೇ ಬೇರೆ, ಸ್ಟ್ರಾಂಗ್ ಆಗಿರ್ತಾರೆ. ಅದರಿಂದ ಅವನು ಹೇಳ್ದ ನಂಬರ್ ಗುರುಜಿ ಕಷ್ಟ ಅಲ್ಲ ಎಲ್ಲ ಚಾಲೆಂಜು, ಯಾವುದು ಅವನು ಕಷ್ಟಪಟ್ಟು ಬೇಕರಿಲೆಲ್ಲ ಕೆಲಸ ಮಾಡ್ಕೊಂಬಂದಿದ್ದೀನಿ ಅದು ಇದು ಅಂತ ಹೇಳ್ದ. ನಾನು ಕಷ್ಟಪಟ್ಟಿದ್ದೀನಿ ಅಂತಂದರೆ ಅದನ್ನು ನಾನು ಕಷ್ಟ ಅಂತ ಹೇಳ್ಕೊಳ್ಳಲ್ಲ, ಲೈಫು ಅಂದಮೇಲೆ ಚಾಲೆಂಜಸ್ ನಾನು ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳಿಲ್ಲ. ನನ್ನ ಲೈಫು ನಾನು ಚಾಲೆಂಜಾಗಿ ತಗೊಂಡಿದ್ದೀನಿ, ಮಾಡಿದ್ದೀನಿ ಅಷ್ಟೇ, ಅದನ್ನು ನಾನು ಕಷ್ಟ ಅಂತ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ದ. ಒಬ್ಬ ಬೇಕ್ರಿ ಏನೋ ಅಂತ, ಬೇಕ್ರಿ ಅವನು ಅಂತ ಅಂದಮೇಲೆ ಅದು ಕಷ್ಟ ಏನೋ ಅದರಲ್ಲಿ ಪ್ರಾಬ್ಲಮ್ ಏನೋ ಅಂತ ನನಗೆ ಗೊತ್ತು, ಯಾಕೆಂದರೆ ನಾನು ಬೇಕ್ರಿ ಕೆಲಸ ಮಾಡ್ತಿರಾನೆ. ಅದರಿಂದ ಹೇಳ್ತೀನಿ ಅವನು ಕಷ್ಟದಿಂದನೇ ಬಂದಿದ್ದಾನೆ. ಆದರೆ ಅವನು ಹೇಳಿದ ಒಂದು 4 ಪಾಯಿಂಟು ನಾನು ನಿಜವಾಗ್ಲೂ ನನಗೆ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು ಅಂತಂದರೆ ಹೊರಗಡೆ ಏನು ಅಂತ ನಾನು ಕ್ಲಾರಿಟಿಯಾಗಿ ಅವನ್ನ ತಿಳ್ಕೊಂಡಿಲ್ಲ ಹೊರಗಡೆ, ಆದರೆ ಟ್ರೋಲ್ನೆಲ್ಲ ನೋಡಿದ್ದೀನಿ, ಮಾತಾಡಿರೋವನ್ನೆಲ್ಲ ಟ್ರೋಲ್ಗಿಲ್ನೆಲ್ಲ ನೋಡಿದ್ದೀನಿ. ಇನ್ನೊಂದು ಮಾತು ಹೇಳ್ದ, ಒಳ್ಳೆಯದಕ್ಕೆ ಯಾರೂ ಬೆಲೆ ಕೊಡಲ್ಲ ಸರ್,
ಸುಧೀಪ್ ಬಗ್ಗೆ ಜೊತೆ ಮಾತಾಡ್ಬೇಕಾದ್ರೆ ಒಳ್ಳೇದಕ್ಕೆ ಯಾರು ಬೆಲೆ ಕೊಡಲ್ಲ, ಕೆಟ್ಟದನ್ನು ಮಾತಾಡಿದಾಗ ಎಲ್ಲರೂ ಬರ್ತಾರೆ, ಅದಕ್ಕೆ ನಾನು ಕೆಟ್ಟದ್ದು ಮಾತಾಡ್ತೀನಿ ಅಂತ ಹೇಳ್ದೆ. ಇದೇ ವಿಷಯ. ಅದರಿಂದ ಕೆಟ್ಟದೇ ಮಾಡಿದ್ರೆ ನೋಡ್ತಾರೆ ಅಂತಂದಮೇಲೆ ಕೆಟ್ಟದೇ ಮಾಡ್ದಂತಾನೆ ಪ್ರತಿಯೊಬ್ಬನು ಅಷ್ಟೇ, ಕೆಟ್ಟದ್ದು ಮಾಡಿದ್ರೆ ಮಾತ್ರ ನೋಡ್ತಾರೆ ಅಂತ, ಹಂಗಾರೆ ಮಾತ್ರ ನೋಡ್ತಾನೆ ಅನ್ನೋದಕ್ಕೆ ಕೆಟ್ಟದ್ದು ಮಾತಾಡ್ತೀನಿ ಅನ್ನೋಂಥ ಟಾಪಿಕ್ ಇರೋದ್ರಿಂದನೇ ಅಹೋರಾತ್ರ ಚರಣ ನಂಬರ್ ಗುರುಜಿ ಇಂಥವರೆಲ್ಲ ಕೆಟ್ಟದ್ದು ಮಾತಾಡೋದೇ ಅದಕ್ಕೋಸ್ಕರ. ಅದರಿಂದನೇ ಅದಕ್ಕೆ ಅವನು ಅದನ್ನು ಒಪ್ಕೊಂಡ ಅದನ್ನು ಡೈರೆಕ್ಟಾಗಿ ಹೇಳ್ದೆ. ಅದು ವಾಸ್ತವವಾಗಿ ನಡೀತಿರೋದೇ, ಅದು ವಾಸ್ತವವಾಗಿ ನಡೀತಿರೋ ವಿಷಯ ಅವನು ಹೇಳ್ದ. ಪ್ಲಸ್ ಬಿಗ್ ಬಾಸ್ನ ನಾವು ನೋಡಲ್ಲ ಗುರು, ಹಂಗೆ ಗುರು ಹಿಂಗೆ ಗುರು, ಬಿಗ್ ಬಾಸ್ ನೋಡಲಿಲ್ಲ ಅಂತಂದ್ರೆ ಓಲಿ ಬಿಟಾಕಿ, ನೋಡಲಿಲ್ಲ ಅಂದ್ರೆ ನೋಡೋಕೆ ಹೋಗ್ಬೇಡಿ. ನೋಡೋರಿಗೆ ಈ ವಿಡಿಯೋ, ಯಾರು ನೋಡ್ತೀರಾ ಅವ್ರನ್ನ ನೋಡಿ, ಯಾರು ನೋಡೋಕ್ಲ ಅವರು ನೋಡಬೇಡಿ. ಬಿಗ್ ಬಾಸ್ನ ನನ್ನ ವಿಡಿಯೋ ನೋಡಿ, ಬಿಗ್ ಬಾಸ್ನ ನಾನು ಹೇಳಿದ್ದು ನಾನು ಆಮೇಲೆ ನನ್ನ ವಿಡಿಯೋ ಅನ್ಕೊಬಿಟ್ಟಿರಾ, ನಾನು ಹೇಳಿದ್ದು ಬಿಗ್ ಬಾಸ್ನ ನೋಡೋಕೆ ಇಷ್ಟ ಇದ್ರೆ ನೋಡಿ, ನೋಡೋಕೆ ಇಷ್ಟ ಇಲ್ಲ ಅಂದರೆ ಬಿಡಿ ಬಿಗ್ ಬಾಸ್ನ. ಯಾಕೆ ಅಂತಂದರೆ ಅದು ಅವರವರ ಪರ್ಸ್ನಲ್ ಚಾಯ್ಸ್, ಯಾರು ಫೋರ್ಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಬ್ರು ಯಾರು, ಸಾನ್ವಿ ಅಯ್ಯರ್. ನಾನು ಈ ಹುಡುಗಿ ಬಂದು ಎಂಟ್ರ್ ಆದಾಗ ಮಾತಾಡಿದ ಮಾತುಗಳೆಲ್ಲ ನೋಡಿ, ಈ ಚಿಕ್ಕ 22 ಅಂತ ಏಜು, ಇಷ್ಟು ಚಿಕ್ಕ ಏಜಿಗೆ ಇಷ್ಟೋದೆಲ್ಲ ತಿಳ್ಕೊಂಡು ಕವಯತ್ರಿ ಅದು ಇದು ಅಂತ ಏನೇನೋ ಹೇಳ್ದಾಗ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಒಳಗೆ ಹೋದ್ಮೇಲೆ ಈ ಹುಡುಗಿ ಏನೇನೋ ಮಾತಾಡುತ್ತು, ಏನೇನೋ ಆಯಿತು, ಏನಕ್ಕೆ ಅವು ಬಿಗ್ ಬಾಸಿಗೆ ಹೋದ್ಮೇಲೆ ಏನದ್ರೊಳಗೆ ಅದು ಏನೇನು ಆಗುತ್ತೋ ನಿಮ್ಮ ತಲೆಬಳ್ಳಿಗೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಬ್ಯಾಡ್ ಇಮೇಜ್ ಅಂತ ತಗೋತೀರ ಗ್ಯಾರಂಟಿ. ಅಲ್ಲೋಗಿ ಏನೇನೋ ಹೇಳುತ್ತಾ ಹುಡುಗಿ, ನಾನು ಅವ್ರನ್ನ ಲವ್ ಮಾಡಿದ್ದೆ, ಇವ್ರನ್ನ ಲವ್ ಮಾಡಿದ್ದೆ, ಅದಾಯಿತು ಇದಾಯಿತು, ಹೆಣ್ಮಕ್ಳು ಹೇಳ್ಕೋಬೇಕು, ಹಂಗೆ ಹೇಳ್ಕೋಬೇಕು ಹೆಣ್ಮಕ್ಳು, ಹಂಗಂತ ಬ್ಯಾಡದ್ದು ನಿಮ್ಮ ನಿಮ್ಮ ಪರ್ಸ್ನಲ್ ವಿಷಯಗಳನ್ನೆಲ್ಲ ತಗೊಬಂದು ಜನಗಳ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಹೇಳ್ತೀರಾ ಅಂತ ಗೊತ್ತಿಲ್ಲ. ಆ ವಿಡಿಯೋ ಈ ವಿಡಿಯೋ ಅದು ಇದು ಏನೇನೇ ಹೇಳ್ತೀರಪ್ಪ ನೀವೆಲ್ಲ ಕನ್ನಡದವ್ರು ಅಂತಲೇ ಅನ್ಸಕ್ಲ, ಅಷ್ಟು ವರ್ಷ್ಟಾಗಿ ನಡ್ಕೋತಿದ್ರ. ಒಟ್ಟಿನಲ್ಲಿ ಈ ಸರಿ ಬಿಗ್ ಬಾಸಿಗೆ ಒಂದು ಸ್ವಲ್ಪ ಯಾರನ್ನೂ ಸರಿಸರಿ ಅದನ್ನು ಕಾಣಿಸ್ಲಿಲ್ಲ. ಸೆಲೆಕ್ಷನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ, ಆದರೆ ಒಳಗೆ ಬಂದಮೇಲೆ ಯಾಕೆ ಬ್ಯಾಡ್ ಸೆಲೆಕ್ಷನ್ ಅಂತ ಅನ್ನಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತಿನ ಎಪಿಸೋಡು ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರಲಿಲ್ಲ. ಸೋನು ಶ್ರೀನಿವಾಸ ಗೌಡಗಳು ಅಂತ ಹತ್ಬಿಟ್ಲು, ಹಂಗೆ ಮೋಸ ಮಾಡಿಬಿಟ್ಟ ನನಗೆ ಅಂತ. ಒಂದು ಸಮಾಜವಾಗಿ ನಾನು ಹೇಳ್ತಾ ಇದ್ದೀನಿ, ಸೋನು ಶ್ರೀನಿವಾಸ ಗೌಡನ ಪರ ಎಲ್ಲರೂ ನಿಂತ್ಕೋಬೇಕು. ಆದರೆ ಅವಳಿಗಿರೋ ದೌಲತ್ತು, ಅವಳು ನಡ್ಕೊಂಡಿರೋ ರೀತಿಯಿಂದ ಯಾರೂ ಅವಳ ಪರ ನಿಂತ್ಕೊಳ್ಳಲ್ಲ, ಇದೇ ಸತ್ಯ. ಯಾರೋ ಅವ್ರ ಪಳ ಪರ ನಿಂತ್ಕೊಳ್ಳಲ್ಲ, ನಿಂತ್ಕೊಳ್ಳೋ ಥರದ ಯೋಗ್ಯತೆನೂ ಅವಳು ಉಳಿಸ್ಕೊಂಡಿಲ್ಲ, ಇದೇ ಸತ್ಯ. ನೋಡೋಣ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಇದು ಫಸ್ಟ್ ಎಪಿಸೋಡ್ ಹೈಲೈಟ್ಸ್, ಇಷ್ಟೇ ಹೇಳೋದು, ಇಷ್ಟೇ ಇದೇ ಹೈಲೈಟ್ ಇದ್ದಿದ್ದು ಇದರಲ್ಲಿ ಫಸ್ಟ್ ಎಪಿಸೋಡಲ್ಲಿ. ಆಮೇಲೆ ಬೈಕೋಬೇಡಿ ಇಷ್ಟೇನಾ ಅಂತ, ಇಷ್ಟೇ ಇದ್ದಿದ್ದು ಫಸ್ಟ್ ಎಪಿಸೋಡಲ್ಲಿ, ಇದೇ ಹೈಲೈಟ್ಸ್ ಇದ್ದಿದ್ದು. ಹೈಲೈಟ್ ಅಂತ ಏನಾದ್ರು ಇದ್ದರೆ ಇವೆ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.